ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ರೈತ ವಿರೋಧಿ ಕಾನೂನುಗಳ ಜಾರಿ ವಿರೋಧಿಸಿ ದಿನಾಂಕ 25ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಜೆ ಕಾರ್ತಿಕ್. ತಿದ್ದುಪಡಿ ಮಸೀದಿ ವಿರೋಧಿಸಿ ಪ್ರತಿಭಟಿಸಿದ 8 ಜನ ಸಂಸದರನ್ನ ಅಮಾನತುಗೊಳಿಸಿದ ಕೇಂದ್ರ ಸರ್ಕಾರ. ಆದೇಶವನ್ನ ಹಿಂಪಡೆಯುವಂತೆ ರಾಷ್ಟ್ರಪತಿಗಳಿಗೆ ಆಗ್ರಹಿಸಿದ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಟಿಬಿ ಡ್ಯಾಂನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಿರ್ಮಾಣಗೊಳ್ಳಲಿರುವ ಹೆಚ್ಚುವರಿ 6 ಕೊಠಡಿಗಳು. ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ. ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ. ಆಶಾ ಕಾರ್ಯಕರ್ತೆಯರಿಗೆ ವಿತರಣೆಗೊಂಡ ಫೇಸ್ ಮಾಸ್ಕ್. ಇನ್ನರ್ ವೀಲ್ ಕ್ಲಬ್ನ ಸೇವೆಗೆ ಅಭಿನಂದಿಸಿದ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ. ಮುಂದುವರೆದ ಬಿಜೆಪಿ ನಡಿಗೆ ಗ್ರಾಮಗಳ ಕಡೆಗೆ. ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆ ನಿಮಿತ್ತ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಹೊಸಪೇಟೆ ಬಿಜೆಪಿ ಮಂಡಲ. ಈಗ ವಾರ್ತೆಗಳ ವಿವರ. ಕೋವಿಡ್-19 ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸುಗ್ರೀವಾಜ್ಞೆ ಮೂಲಕ ರೈತ ವಿರೋಧಿ ಕಾನೂನುಗಳನ್ನು ತರಲಾಗಿದೆ ಎಂದು ಆರೋಪಿಸಲಾಗಿದೆ. ಸದ್ಯ ನಡೆಯುತ್ತಿರುವ ವಿಧಾನಸಭಾ ಅಧಿವೇಶನದಲ್ಲಿ ತಿದ್ದುಪಡಿ ಕಾನೂನುಗಳನ್ನು ಜಾರಿಗೆ ತರಬಾರದೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ರಾಜ್ಯವ್ಯಾಪಿ ದಿನಾಂಕ 25ರಂದು ರಾಷ್ಟೀಯ ಹೆದ್ದಾರಿ ಬಂದ್ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 23ರಂದು ಸ್ಥಳೀಯ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜಿಲ್ಲಾಧ್ಯಕ್ಷ ಜೆ ಕಾರ್ತಿಕ್ ರವರು ಮಾತನಾಡಿ, ಕೋವಿಡ್-19 ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸುಗ್ರೀವಾಜ್ಞೆ ಮೂಲಕ ಭೂ ಸುಧಾರಣೆ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಕಾರ್ಮಿಕ ಕಾಯ್ದೆ, ವಿದ್ಯುತ್ ಶಕ್ತಿ ಕಾಯ್ದೆ ಹಾಗೂ ಅಗತ್ಯ ವಸ್ತುಗಳ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಜಾರಿಗೆ ತರುವ ಮೂಲಕ ರೈತರನ್ನ ಒಕ್ಕಲುತನದಿಂದ ಹೊರತಳ್ಳುವ ಹುನ್ನಾರ ನಡೆಸುತ್ತಿದೆ. ಹಾಗಾಗಿ ವಿಧಾನಸೌಧದ ಅಧಿವೇಶನದಲ್ಲಿ ತಿದ್ದುಪಡಿ ಕಾಯ್ದೆಗಳನ್ನು ಜಾರಿಗೆ ತರಬಾರದು. ಈ ನಿಟ್ಟಿನಲ್ಲಿ ದಿನಾಂಕ 25ರಂದು ಟಿಬಿ ಡ್ಯಾಂ ಬಳಿಯ ರಾಷ್ಟೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ರೈತರ ಪರಿಸ್ಥಿತಿ ದುಸ್ಥಿತಿಯಲ್ಲೇ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಹಲವಾರು ಸುಗ್ರೀವಾಜ್ಞೆಗಳ ಮೂಲಕ ಏನು ಈ ಕಾಯ್ದೆಗಳು ತಂದಿದ್ದಾರಲ್ಲ, ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ಭೂ ಸ್ವಾಧೀನ ಕಾಯ್ದೆ ಇರ್ಬೋದು, APMC ಕಾಯ್ದೆ ಇರ್ಬೋದು, ಅಗತ್ಯ ವಸ್ತುಗಳ ಕಾಯ್ದೆ ಇರ್ಬೋದು, ಕಾರ್ಮಿಕ ಕಾಯ್ದೆ ಇರ್ಬೋದು, ವಿದ್ಯುತ್ ಶಕ್ತಿ ಕಾಯ್ದೆ ಇರ್ಬೋದು. ಆಯಿತು, ಈ ಕೊರೋನಾ ಇದ್ದ ಸಮಯದಲ್ಲಿ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಗಳ ಮೂಲಕ ತರುವ ಅವಶ್ಯಕತೆ ಏನಿತ್ತು ಅಂತ ಇವತ್ತು ನಮ್ಮದು ಪ್ರಶ್ನೆ. ಕಾರಣ ಇಷ್ಟೇ, ರೈತರನ್ನು ಒಕ್ಕಲತನದಿಂದ ಹೊರದಬ್ಬ ಹುನ್ನಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಡಗಿದೆ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ವಿ. ಇವತ್ತು ದೇಶದ ಜನರನ್ನು ಮತ್ತು ರೈತರನ್ನು ಇವತ್ತು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿಸಿದ್ದಾರೆ ಮೋದಿ ಅಂತ ಹೇಳ್ತಾ ಇದ್ವಿ. ಇವೆಲ್ಲವನ್ನು ಮನಗಂಡು ಮೊನ್ನೆ 21ರಂದು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ತದನಂತರ ಇಲ್ಲಿಯವರೆಗೆ ಇನ್ನು ಏನು ಅಹೋರಾತ್ರಿ ಸತ್ಯಾಗ್ರಹ ನಡೀತಾ ಇದೆ. ಆ ಕಾರಣ ನಿನ್ನೆ ನಮಗೆ ಬಂದಂಥ ಇಂಟಿಮೇಷನ್, ನಮ್ಮ ರಾಜ್ಯಾಧ್ಯಕ್ಷರು 25/9/2020 ಏನು ಆ ಜಿಲ್ಲೆಗಳಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕಂತ ಹೇಳಿದಾರ. ಆ ಕಾರಣಕ್ಕೆ NH 13 ಬರ್ತಕ್ಕಂಥ ಏನು ಟಿಬಿ ಡ್ಯಾಮ್ ಗಣೇಶ್ ಗುಡಿ ಹತ್ರ ನಾವು ಏನು ಅವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾ ಇದ್ದೀವಿ. ಆ ಕಾರಣ ಇವತ್ತು ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರ, ನಾವು ಕೂಡ ಇವತ್ತು ಅಹೋರಾತ್ರಿ ಸತ್ಯಾಗ್ರಹ ಮಾಡ್ತಾ ಇರೋದೇನೆ ಇದ್ದಿ ಇಷ್ಟೇ ಏನಂದರೆ ಕರ್ನಾಟಕ ಬಂದ್ ಮಾಡ್ಬೇಕಂತಿತ್ತು. ಆದರೆ ಇವರು ಇದರಲ್ಲಿ ಏನು ಸೆಷನ್ಸ್ನಲ್ಲಿ ಯಾವುದೇ ಕಾರಣಕ್ಕೂ ಈ ಕಾಯ್ದೆಗಳನ್ನು ಜಾರಿ ತರಬಾರ್ದಂತ ಮಾಡ್ತಾ ಇದ್ವಿ. ಆ ಕಾರಣ 25ಕ್ಕೆ ಕರ್ನಾಟಕ ಬಂದ್ ಇರೋದಿಲ್ಲ. ಫಸ್ಟು ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾ ಇದ್ವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನು ಒಕ್ಕಲತನದಿಂದ ಹೊರದೊಬ್ಬು ಹುನ್ನಾರ ಇದರಲ್ಲಿ ಅಡಗಿದೆ ಅಂತ ಇವತ್ತು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಏನು ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ರೈತರು 25ನೇ ತಾರೀಕು ಏನು ಟಿಬಿ ಡ್ಯಾಮ್ನಲ್ಲಿ ಇರ್ತಕ್ಕಂಥ ಗಣೇಶ್ ಗುಡಿ ಹತ್ರ ಇದು ತಮ್ಮ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಇವತ್ತು ಕೇಳ್ತಾ ಇದ್ದೀವಿ. ಎಲ್ಲರೂ
ಇವತ್ತು ಒಕ್ಕಲತನದಿಂದ ಹೊರದೊಬ್ಬು ಹುನ್ನಾರಿದ್ರಲ್ಲಿ ಅಡಗಿದೆ, ನೀವು ಇಂಥ ಸಂದರ್ಭದಲ್ಲಿ ಈ ಚಳವಳಿಗೆ ಬರಬೇಕಂತ ಇವತ್ತು ತಮ್ಮ ಮುಖಾಂತರ ಕೇಳ್ತಾ ಇದ್ವಿ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ರೈತರಿಗೆ ಮಾರಕವಾಗಿರುವ ಕೃಷಿ ಸಂಬಂಧಿತ ಮಸೂದೆಗಳನ್ನು ಜಾರಿಗೊಳಿಸಿರುವುದನ್ನು ವಿರೋಧಿಸಿ 8 ಜನ ಸಂಸದರು ಪ್ರತಿಭಟನೆ ನಡೆಸಿದ್ದರು. ಹೀಗೆ ಪ್ರತಿಭಟಿಸಿದ 8 ಜನ ಸಂಸದರನ್ನು ಅಮಾನತು ಮಾಡಲಾಗಿದೆ. ಅಮಾನತು ಆದೇಶವನ್ನು ಹಿಂಪಡೆಯುವಂತೆ ಹೊಸಪೇಟೆ ಹಾಗೂ ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯು ರಾಷ್ಟಪತಿಗಳಿಗೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 23ರಂದು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಹೊಸಪೇಟೆ ಹಾಗೂ ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯು ತಹಸೀಲ್ದಾರ್ ದ್ವಾರ ರಾಷ್ಟಪತಿಗಳಿಗೆ ಮನವಿ ರವಾನಿಸಿ ಅಮಾನತುಗೊಳಿಸಿರುವ 8 ಜನ ರಾಜ್ಯಸಭಾ ಸದಸ್ಯರ ಅಮಾನತು ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದ್ದಾರೆ. 2020ರ ಕೃಷಿ ಉತ್ಪನ್ನ ಮಾರಾಟ ಹಾಗೂ ವಾಣಿಜ್ಯ ಮಸೂದೆ, ಅಗತ್ಯ ಸರಕುಗಳ ಮಸೂದೆ, ಕೃಷಿ ಸೇವೆಗಳ ಮಸೂದೆಗಳನ್ನು ವಿರೋಧಿಸಿ ಸಂಸತ್ತಿನಲ್ಲಿ ಪ್ರತಿಭಟಿಸಿದ 8 ಜನ ರಾಜ್ಯಸಭಾ ಸದಸ್ಯರನ್ನ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಅಮಾನತುಗೊಳಿಸಿದೆ. ಅಮಾನತು ಆದೇಶವನ್ನ ಕೇಂದ್ರ ಸರ್ಕಾರವು ಹಿಂಪಡೆಯಬೇಕು. ರೈತ ವಿರೋಧಿ ಹಾಗೂ ಕೃಷಿ ಸಂಬಂಧಿತ ಮಸೂದೆಗಳನ್ನು ವಾಪಸ್ ಪಡೆಯಬೇಕೆಂದು ರಾಷ್ಟಪತಿಗಳ ದ್ವಾರ ಮನವಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಎಲ್ಲಾ ರೈತರು ಆ ಮಸೂದೆ ಏನಿದೆ ಅದು ಅಂಗೀಕಾರ ಮಾಡಬಾರ್ದಂತೇಳಿ ಎತ್ತಿಂತಿದ್ದಾರೆ. ಹಾಗಾಗಿ ನಮ್ಮ ಪಕ್ಷ ವತಿಯಿಂದ ಕೂಡ ಈ ಮಸೂದೆ ಏನಾಗ್ತೈತೆ, ಯಾರೇ ಐತಲ್ಲ ಬಂದು ಅವರ ರೈತ ಭೂಮಿಯಲ್ಲಿ ಮಾಲ್ ಖರೀದಿ ಮಾಡಬೇಕಂದ್ರೆ APMCಗೆ ಎಲ್ಲ ಟೋಟಲ್ ದೇಶ ರಾಜ್ಯದಲ್ಲಿ APMCಗಳಿಗೆ ಎಲ್ಲ ನಾಶ ಮಾಡುವ ಕೆಲಸ, ಮತ್ತೆ ನಮ್ಮ ರೈತರಿಗೆ ಏನು ಬೆನ್ನಲ್ಲಿ ಬೀರಂಗಿಲ್ಲ. ಅವರೆಲ್ಲ ಐತಲ್ಲ ಅವ್ರ ಭೂಮಿಗಳನ್ನು ಅವ್ರ ಏನು ಹಾಕ್ತಾರ ಅವೆಲ್ಲ ಉದ್ಯಮಿಗಳಿಗೆ ಅಗ್ರಿಮೆಂಟ್ ಮಾಡಿ ಮುಂದೆ ಅವರಿಗೆ ಅವಕಾಶ ಇರಂಗಿಲ್ಲ. ಇಂಥ ಒಂದು ಬರೀ ಕೆಲವೇ ಉದ್ಯಮಿಗಳಿಗೆ ಇದು ಅನುಕೂಲ ಆಗುವ ಈ ಕಾಯ್ದೆ ಇದೆ. ಆ ಕಾಯ್ದೆಗೋಸ್ಕರ ಇಡೀ ದೇಶ ಇವತ್ತು ಆ ಕಾಯ್ದೆ ತಿದ್ದುಪಡಿ ಮಾಡಬಾರ್ದು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಪಕ್ಷ ವತಿಯಿಂದ ಇದು ಒತ್ತಾಯ ಇದೆ. ಹಾಗಾಗಿ ಇದೇ ಈ BJP ಎಲ್ಲ ಕೇಂದ್ರ ಸರ್ಕಾರದ ಮಂತ್ರಿಗಳು ಎಲ್ಲರೂ ಸಂಸತ್ನಲ್ಲಿ ಚರ್ಚೆ ಮಾಡಿ ಅದರ ಬಗ್ಗೆ ಕುಲಂಕುಷವಾಗಿ ಸಂಸದದ ಚರ್ಚೆ ಮಾಡ್ತೀನಿ ಅಂತೇಳಿ ಅವರು ವಿರೋಧ ಪಡುತ್ತಿದ್ರು ಕೂಡ ಅವ್ರಿಗೆ ಐತಲ್ಲ 8 ಮಂದಿ ಸಂಸದರಿಗೆ ಪಾರ್ಲಿಮೆಂಟ್ನಲ್ಲಿ ಅಮಾನತ್ ಮಾಡಿದಾರ. ಇವರೆಲ್ಲ ನಮ್ಮ ಧ್ವನಿ, ಜನರ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಕ್ಕ ಅವಕಾಶ ಕೂಡ ಇಲ್ಲ ಅಂತ ಹೇಳಿದ್ರೆ ಇದು ಏನು ಒಂದು ತುಕ್ಲಕ್ ದರ್ಬಾರ್ ಆಗ್ಬಿಡ್ತು. ಹಾಗಾಗಿ ನಾವು ಇಡೀ ರಾಜ್ಯದಲ್ಲಿ ಇದು ನಮ್ಮ ಹೋರಾಟ ಇದೆ. ಮತ್ತೆ ನಮ್ಮ ಏನಿದೆ ಬೇಡಿಕೆ, ಈ ನಮ್ಮ ರಾಷ್ಟ್ರಪತಿಗೆ ನಾವು ತಹಸೀಲ್ದಾರ್ ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ. ರಾಷ್ಟ್ರಪತಿಗೆ ಏನು ಸಂಸತ್ನಲ್ಲಿ ಅಂಗೀಕಾರ ಅವ್ರು ಮಾಡಿದಾರ ಇವು ರೈತ ಪರವ ಮಸೂದೆಗಳನ್ನು ಅದು ಅಂಗೀಕಾರ ಮಾಡಬಾರದು ಅಂತೇಳಿ ನಮ್ಮ ಒತ್ತಾಯ. ಮತ್ತೆ ಏನು 8 ಸದಸ್ಯರಿಗೆ ಅವರು ಅಮಾನತ್ ಮಾಡಿದಾರ, ತಕ್ಷಣ ಇದು ಒಂದು ಸಂವಿಧಾನ ಕಗ್ಗೊಲೆ ಅಂತ ಈ ಸಂದರ್ಭ ಹೇಳಕ್ಕೆ ನಾನು ಇಚ್ಛಪಡ್ತೇನೆ. ಯಾಕಂದ್ರೆ ಏನು ಅವ್ರಿಗೆ ಈ ಸಂವಿಧಾನದಲ್ಲಿ ಇದ್ದು ಒಳಗಡೆ ಅವರು ಜನರ ಅಭಿಪ್ರಾಯ ಅದ್ರ ಬಗ್ಗೆ ಕುಲಂಕುಷ ಚರ್ಚೆ ಮಾಡಕ್ ಕೂಡ ಅವಕಾಶ ಇಲ್ದಂಗು ಅವ್ರಿಗೆ ಅಮಾನತ್ ಮಾಡಿದಾರೆ. ಅದಕ್ಕೆ ಅವ್ರಿಗೆ ತಕ್ಷಣ ಆಯ್ತಲ್ಲ ಅಮಾನತ್ತು ಹಿಂಪಡಬೇಕಂತೇಳಿ. ಆದ್ರೆ ಇವತ್ತು BJP ಸರ್ಕಾರ ಇವತ್ತು ಅನೇಕ ಚುನಾವಣೆ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಿತ್ತು. ಇವತ್ತು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಇರ್ಬೋದು, ಪ್ರತಿ ಅಕೌಂಟ್ ಬಡವರಿಗೆ 15 ಲಕ್ಷ ಆಗ್ತೀನಿ ಅಂತಂದಿರ್ಬೋದು, ಇವತ್ತು ರೈತರಿಗೆ ಅನೇಕ ಯೋಜನೆಗಳನ್ನ ಜಾರಿ ಮಾಡ್ತು ಅಂತಂದು ಹೇಳಿದಂತ ಸಂದರ್ಭದಲ್ಲಿ ಇವತ್ತು ಏಕಾಏಕಿಯಾಗಿ ಇವತ್ತು APMC ಬಿಲ್ಲು, ಆಮೇಲೆ ಕಮಾಡಿಟೀಸ್ ಆಕ್ಟ್ ಎಂಬ ಬಿಲ್ಗಳನ್ನ, ರೈತ ವಿರೋಧಿ ಬಿಲ್ಗಳನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ BJP ಸರ್ಕಾರ ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನ ಬಳ್ಳಾರಿಯ ಸಂಸದರಾದ ನಾಸಿರ್ ಹುಸೇನ್ ಅವರು ಮತ್ತು AAP ಸಂಸದರು ಮತ್ತು TMCಯ ಸಂಸದರು 8 ಸಂಸದರನ್ನ ಅವ್ರು ಏನಿವತ್ತು ನೀವು ರೈತ ವಿರೋಧಿ ಬಿಲ್ ಅನ್ನ ಜಾರಿಗೆ ತರ್ತಾ ಇದ್ದೀರಿ, ಇದರಿಂದ ರೈತರಿಗೆ ತುಂಬಾ ಅನ್ಯಾಯ ಆಗುತ್ತೆ, ರೈತರು ಬೆಳೆದಂತ ಬೆಳೆಗೆ ಅಲ್ಲಿ ಬೆಲೆ ಸಿಗ್ತಾ ಇಲ್ಲ, ಹಾಗಾಗಿ ಈ ಬಿಲ್ ಬೇಡ ಅಂತಂದು ಹೇಳಿದಕ್ಕೋಸ್ಕರ
ಇವರು ನಮಗೆ ಅಡ್ಡ ಬರ್ತಾರೆ ಅಂತಂದೇಳಿ ಇವ್ರನ್ನ ಅಮಾನತ್ತು ಮಾಡೋದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ. ಹಾಗಲ್ಲದೆ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಾವು ಅನೇಕ ಯೋಜನೆಗಳನ್ನ ಮಾಡ್ತೀವಿ ಅಂತಂದು ಹೇಳ್ತಾ ಇವತ್ತು ದೇಶವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಅಂತಂದು ಎಲ್ಲರಿಗೂ ಗೊತ್ತಿದೆ. ಇವತ್ತು 70 ವರ್ಷಗಳಲ್ಲಿ ಮಾಡಿದಂತ ಎಲ್ಲಾ ಆಸ್ತಿಗಳನ್ನ ಮಾರಾಟ ಮಾಡ್ತಾ ಇರೋದು ಇವತ್ತು ಬಿಜೆಪಿ ಅವರು. ಇವರು ಏನ್ ಮಾಡಿದ್ರು ಅಂತಂದು ಈ ಸಮಾಜಕ್ಕೆ ಹೇಳ್ಬೇಕು. ಯಾಕಂದ್ರೆ ಇವತ್ತು ಎಲ್ ಐ ಸಿ ಮಾರಾಟ ಆಗಿದೆ, ಇವತ್ತು ರೈಲ್ವೆ ಶಾಲೆ ಗುತ್ತಿಗೆ ಕೊಡ್ತಾ ಇದ್ದಾರೆ, ಆಮೇಲೆ ಏರ್ಪೋರ್ಟ್ ಗಳನ್ನ ಗುತ್ತಿಗೆ ಹಾಕಿ ಕೊಡ್ತಾ ಇದ್ದಾರೆ. ಇದು ಯಾರು ಮಾಡಿದ್ದು? ಇದೆಲ್ಲ ಇವತ್ತು ನರೇಂದ್ರ ಮೋದಿಗೆ ಜಯಮ್ಮವರೆಲ್ಲ ಯೋಚನೆ ಮಾಡ್ಬೇಕು. ಇವತ್ತು 2 ಕೋಟಿ ಉದ್ಯೋಗ ಎಲ್ಲಿ ಹೋಯ್ತು, 15 ಲಕ್ಷ ಅಮೌಂಟ್ ಎಲ್ಲಿ ಹೋಯ್ತು? ಇವತ್ತು ಯಡಿಯೂರಪ್ಪನವರು ಇಲ್ಲಿ ಶಾಲು ಹಾಕೊಂಡು ರೈತರ ಶಾಲಕ್ಕೆ ಒಂದು ಪ್ರಮಾಣ ವಚನ ಮಾಡ್ತಾರೆ. ಇವತ್ತು ರೈತರ ಭೂಮಿಯನ್ನು ಯಾರು ಬೇಕಾದರೂ ತರಬೇಕಂತ ಹೇಳಿ ಭೂ ಸುಧಾರಣೆ ಕಾಯ್ದೆ 79A ಮತ್ತು B ಅನ್ನ ರದ್ದು ಮಾಡ್ತಾರೆ. ಇದು ಎಲ್ಲ ನಿಮಗೆ ಗೊತ್ತಾಗ್ತದೆ. ಇವರು ಅಂಬಾನಿ ಅದಾನಿಗೋಸ್ಕರ ಬಿಜೆಪಿ ಸರ್ಕಾರ ಇರೋದು. ಹಾಗಾಗಿ ಇವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕು. ಮತ್ತೆ ಇವತ್ತೇನು 8 ಜನ ಸಂಸದರನ್ನ ಅಮಾನತ್ ಮಾಡಿದ್ದಾರೆ, ಶೀಘ್ರವೇ ಅವ್ರನ್ನ ವಾಪಸ್ ಪಡಿಬೇಕು, ಸಂಸತ್ನಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತಂದು ಹೇಳ್ತಾ ನನ್ನ ಎಲ್ಲ ರೈತರು ಮತ್ತು ಕಾರ್ಮಿಕರ ದಲಿತರ ವಿರೋಧವಾಗಿ ಏನೇ ಕಾನೂನುಗಳು ತರ್ತಾ ಇದ್ದಾರೆ ಅದರ ಅಂಗವಾಗಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭಾ ಸದಸ್ಯರು ಆ ಮಸೂದೆಗಳನ್ನು ಖಂಡನೆ ಮಾಡುತ್ತಾ ಇವತ್ತು ಅವರೇನು ಇಂಚು ಇಂಚಾಗಿ ಮಾತಾಡಲಿಕ್ಕೆ ಇದ್ದರು ಅದನ್ನ ದೇಶ ತುಂಬಾ ಬಿತ್ತರ ಆಗ್ತದೆ ಅಂತ ಹೇಳಿ ಆ 8 ಜನ ಇವತ್ತು ಕಾಂಗ್ರೆಸ್ ಸದಸ್ಯರನ್ನ ಮತ್ತು ಟಿಎಂಸಿ ಸದಸ್ಯರನ್ನ ಅಮಾನತು ಮಾಡಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲ ರಂಗದಲ್ಲಿ ವಿಫಲವಾಗಿದೆ. ಕೇವಲ ಕಾರ್ಪೊರೇಟ್ ಸಂಸ್ಥೆಗಳು ಮಾತ್ರ ಅಭಿವೃದ್ಧಿ ಮಾಡಕ್ಕೆ ಹೋಗ್ತಿದ್ದಾರೆ. ಇದರ ಅಂಗವಾಗಿ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಹಮ್ಮಿಕೊಂಡಿದೆ. ಇದನ್ನ ಇಮ್ಮಿಡಿಯೇಟ್ ಆ ಸಂಸದರನ್ನ ಅಮಾನತನ್ನ ವಾಪಸ್ ಒಂದು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ಬೇಕಂತ ನಾನು ಈ ಒಕ್ಕರಿನ ಬೇಡಿಕೆಯನ್ನ ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೇನೆ. 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪಂಚಾಯತ್ ಇಂಜಿನಿಯರ್ ಹೊಸಪೇಟೆ ಉಪವಿಭಾಗದಿಂದ ಜಿಲ್ಲಾ ಖನಿಜ ನಿಧಿಯ ಅಡಿಯಲ್ಲಿ ಸರ್ಕಾರಿ ಶಾಲಾ ಕೊಠಡಿಗಳ ನಿರ್ಮಾಣಕ್ಕಾಗಿ 60 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ಟಿಬಿ ಡ್ಯಾಂನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿನಾಂಕ 23ರಂದು ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನಡೆಸಲಾಗಿದೆ. ಟಿಬಿ ಡ್ಯಾಂನಲ್ಲಿ ಬರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೆಚ್ಚುವರಿ 6 ಕೊಠಡಿಗಳ ನಿರ್ಮಾಣಕ್ಕಾಗಿ ಜಿಲ್ಲಾ ಖನಿಜ ನಿಧಿಯ ಅಡಿಯಲ್ಲಿ 60 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 23ರಂದು ಈ ಭಾಗದ ಮಾಜಿ ನಗರಸಭಾ ಸದಸ್ಯರು, ಹೂಡಾ ಅಧ್ಯಕ್ಷರು ಹಾಗೂ ಶಿಕ್ಷಣ ಇಲಾಖಾ ಅಧಿಕಾರಿಗಳು ಮತ್ತು ಈ ಭಾಗದ ಮುಖಂಡರಿಂದ ಭೂಮಿ ಪೂಜೆ ಮಾಡುವ ಮೂಲಕ ಕಾಮಗಾರಿ ಪ್ರಾರಂಭಿಸಲು ಚಾಲನೆ ನೀಡಲಾಯಿತು. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿ ಅನುದಾನ ನೀಡಿಕೊಂಡು ಬರುತ್ತಿರುವ ಸಚಿವ ಆನಂದ್ ಸಿಂಗ್ ರವರ ಶಿಕ್ಷಣ ಪ್ರಜ್ಞೆ ಸ್ವಾಗತಾರ್ಹವೆಂದು ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರು ಹಾಗೂ ಹೂಡಾಧ್ಯಕ್ಷರು ಸಂತಸ ವ್ಯಕ್ತಪಡಿಸಿದರು. ಶಾಸಕರು ಹಾಗೂ ನಮ್ಮ ನೆಚ್ಚಿನ ನಾಯಕರು ಆನಂದ್ ಸಿಂಗ್ ಅವರ ಅನುದಾನದಡಿಯಲ್ಲಿ ಈ ಸಾಲಗೆ ಸುಮಾರು 6 ಕೋಟಿಗಳನ್ನು ಸುಮಾರು 60 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ಶಿಕ್ಷಣ ಕ್ಷೇತ್ರ ನಿಜವಾಗಲೂ ಒಂದು ಪ್ರಾಮುಖ್ಯತೆ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳಾಗಬೇಕಾಗಿದೆ. ಆ ದೃಷ್ಟಿಯಿಂದ ನಮ್ಮ ಕೇಂದ್ರ ಸರ್ಕಾರದವರು ಈಗ ಒಂದು ಹೊಸ ಶಿಕ್ಷಣ ನೀತಿಯನ್ನು ತಂದಿದ್ದಾರೆ. ಅದು 22-23ರಿಂದ ಶುರು ಆಗ್ತದೆ. ಈ ಶಿಕ್ಷಣ ನೀತಿ ಬಹಳ ಉಪಯೋಗವಾಗ್ತಾಯಿದೆ ಜನರಿಗೆ. ಯಾಕಂದರೆ ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಭಾಳ ಅನುಕೂಲ ಆಗ್ತದೆ. ಇವತ್ತು ಕೇವಲ ಒಂದು BA BCOM ಮಾಡಿದರೆ ಯಾವ ವ್ಯಾಲ್ಯೂನೂ ಇಲ್ಲ, ಅದರಲ್ಲಿ ಯಾವ ಅರ್ಥನೂ ಇಲ್ಲ. ಯಾವ ಒಂದು ಬ್ರಿಟಿಷರ ಕಾಲದಲ್ಲಿ ಮಾಡಿದಂಥ ಒಂದು ಎಜುಕೇಷನ್ ಸಿಸ್ಟಮನ್ನೇ ನಮ್ಮ ಸರ್ಕಾರಗೂ 20 ವರ್ಷ ನಡೆಸ್ಕೊಂಡು ಬಂದಿದ್ವು. ಈಗ 22-23ರಿಂದ ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ. ಇದರಿಂದ ನಮ್ಮ ಮಕ್ಕಳಿಗೆ ಹಾಗೂ ಎಲ್ಲ ಜನರಿಗೂ ಒಂದು ಒಳ್ಳೆಯದಾಗ್ತದೆ. ಇದಕ್ಕೆ ತಮ್ಮ ಎಲ್ಲ ಶಿಕ್ಷಕರ ಸಹಕಾರ ಬೇಕು. ಇದರಿಂದ ಅನೇಕ ಕ್ಷೇತ್ರಗಳಲ್ಲಿ ಒಂದು ಮುಂದೆ ಬರಲಿಕ್ಕೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಈ ಹೊಸ ಶಿಕ್ಷಣ ನೀತಿ ತಂದಿದ್ದಾರೆ. ಇವತ್ತು ಸರ್ಕಾರದ ಸುಮಾರು 25-30% ಶಿಕ್ಷಣಕ್ಕೆ ಅನುದಾನ ನೀಡ್ತಾ ಇದ್ದಾರೆ. ಈ ಒಂದು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಕ್ಷೇತ್ರ. ಈ ಕ್ಷೇತ್ರ ತಮ್ಮ ಎಲ್ಲ ಸಹಕಾರ ಬೇಕು. ಈ ಒಂದು ಶಿಕ್ಷಕರೇ ಇವತ್ತು ನಮ್ಮ ದೇಶದ ಬೆನ್ನೆಲುಬು. ಇವತ್ತು ಅವರು ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಇವತ್ತು ನಮ್ಮ ಮಕ್ಕಳು ನಮ್ಮ ದೇಶ ಉದ್ಧಾರ ಆಗ್ತದೆ. ಆ ದೃಷ್ಟಿಯಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಶಿಕ್ಷಕರಿಗೆ ಹೊಸ ಒಂದು ಶಿಕ್ಷಣ ನೀತಿಗೆ ಅನುಸರಿಸ್ಕೊಂಡು ಹೋಗಬೇಕು ಮತ್ತು ಅದರಿಂದ ಮಕ್ಕಳಿಗೆ ಲಾಭ ತಂದುಕೊಡ್ಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.
ಆನಂದ್ ಸಿಂಗ್ ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ಆನಂದ್ ಸಿಂಗ್. ತಾವು ಎಲ್ಲರೂ ನೋಡ್ತಾ ಇದ್ದೀವಿ ಹೆಂಗೋ ನಮ್ಮ ದೇಶದಲ್ಲಿ ಮೋದಿಜಿದು ಹವಾ ಇದೆ, ಅದೇ ರೀತಿ ನಮ್ಮ ಬಳ್ಳಾರಿ ಜಿಲ್ಲಾ ಅಲ್ಲಿ ಆನಂದ್ ಸಿಂಗ್ ಸರಿಂದು ಹವಾ ಇದೆ. ಸೊ ಇವತ್ತು ಎಜುಕೇಷನ್ ಫೀಲ್ಡಲ್ಲಿ ಸರ್ ಒಳ್ಳೆಯ ಒಂದು ಚಾಯ್ಸ್ ಮಾಡಿದಾರ. ಈ ಗೌರ್ಮೆಂಟ್ ಸ್ಕೂಲಲ್ಲಿ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಶೀಟ್ಸ್ ಇದ್ದಿದ್ದಾವೆ. ಸೊ ಆನಂದ್ ಸಿಂಗ್ ಸರಿಂದು ಕಾನ್ಸೆಪ್ಟ್ ಏನಿದೆ ಅಂದರೆ ಈ ಶೀಟ್ಸ್ಗಳು ತೆಗೆದು ಅವ್ರಿಗೆ ಒಳ್ಳೆ ಒಂದು ರೂಮ್ಸ್ ಕಟ್ಟಿ ಕೊಡಬೇಕಂತ. ಸೊ ಇವತ್ತಿಂದು ಏನು ಕಾನ್ಸೆಪ್ಟ್ ಇದೆ, ನಾವು ಎಲ್ಲರೂ ಭೂಮಿ ಪೂಜೆಗೆ ಬಂದೀವಿ ಈ ಸ್ಕೂಲಲ್ಲಿ, ಒಂದು 6th ಸ್ಕೂಲ್ ರೂಮ್ಸ್ ಕ್ಲಾಸ್ ರೂಮ್ಸ್ ಅವ್ರು ಕಟ್ಟಿ ಕೊಡ್ತಾ ಇದ್ದಾರೆ ಸರ್. ಆನಂದ್ ಸಿಂಗ್ ಸರ್ ಅವ್ರಿಗೆ ಮತ್ತು ಅವರು ಎಲ್ಲರ ಟೀಮ್ಗೆ ಧನ್ಯವಾದಗಳು. ಇದು ಸರಿಗಾಗಿ ಮೇಂಟೈನ್ ಮಾಡೋದು ಸ್ಕೂಲಿಂದು ಜವಾಬ್ದಾರಿ. ಸೊ ತಾವು ಎಲ್ಲರೂ ಸರಿಗಾಗಿ ಮೇಂಟೈನ್ ಮಾಡ್ತೀರಾ, ನಮ್ಮ ಮಕ್ಕಳೇ ನಾಳೆದು ಭವಿಷ್ಯ. ಸೊ ನಮ್ಮ ಮಕ್ಕಳಿಗೆ ಎಜುಕೇಷನ್ ಸಿಕ್ಕೋದು ಭಾಳ ನಾವು ನಮ್ಮದು ಅದು ಕರ್ತವ್ಯ ಇದೆ. ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ತುಂಬ ಥ್ಯಾಂಕ್ಸು, ಕಾಂಗ್ರ್ಯಾಚುಲೇಷನ್ಸ್ ನಿಮಗೆ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ತುಂಗಭದ್ರಾ ಜಲಾಶಯದ ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ನಿರ್ಮಾಣಗೊಂಡ ಗೋಡಾನ್ನಲ್ಲಿ ತರಗತಿಗಳನ್ನು ನಡೆಸಲಾಗುತ್ತಿತ್ತು. ಇದನ್ನ ಮನಗಂಡ ಸಚಿವ ಆನಂದ್ ಸಿಂಗ್ ರವರು 6 ಕೊಠಡಿಗಳನ್ನ ನಿರ್ಮಿಸಲು 60 ಲಕ್ಷ ಮೊತ್ತ ಅನುದಾನ ಒದಗಿಸಿ ಸರ್ಕಾರಿ ಶಾಲೆಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿರೋದು ಸಂತಸದ ಸಂಗತಿ ಎಂದು ಬಿಇಒ ಸುನಂದರ್ ಅವರು ತಿಳಿಸಿದರು. ಮಾನ್ಯ ಶ್ರೀ ಆನಂದ್ ಸಿಂಗ್ ಸರ್ ಪ್ರತಿಯೊಂದು ಅಂಶವನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ನೋಡ್ತಾರೆ. ಯಾಕಂತಂದರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ಅಂತಂದು ಅವರು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ಟಿ ಬಿ ಡ್ಯಾಮ್ ಇಲ್ಲಿ ಇರ್ತಕ್ಕಂತಹ ಇಲ್ಲಿ ಕೊಠಡಿಗಳು ಈ ಹಿಂದೆ ಡ್ಯಾಮ್ ಕನ್ಸ್ಟ್ರಕ್ಷನ್ನಲ್ಲಿ ಮಾಡಿರ್ತಕ್ಕಂತಹ ಒಂದು ಗೋಡೌನ್ ಆಗಿರ್ತಿತ್ತು. ಅದನ್ನು ಇಷ್ಟು ವರ್ಷವರೆಗೆ ಇಲ್ಲಿ ಸರ್ಕಾರಿ ಶಾಲೆಯನ್ನು ನಡೆಸ್ತಾ ಇದ್ರ ಆ ಒಂದು ಗೋಡೌನ್ನಲ್ಲಿ ಈಗ ಅದಕ್ಕೆ ಚೇತನ ಬಂದಿದೆ. ಮಾನ್ಯರು ಈ ಒಂದು ಬಿಲ್ಡಿಂಗ್ನಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಕಂಡು ಇಲ್ಲ ಇದಕ್ಕೆ ಹೊಸ ಬಿಲ್ಡಿಂಗ್ಸೇ ಮಾಡಿಸ್ಬೇಕು ಅಂತಂದು ಅವರು ಪಣತೊಟ್ಟು ಇಲ್ಲಿ ಮತ್ತು ಚಿತ್ವಾಡಿಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿತ್ವಾಡಿಗಿಯಲ್ಲಿ ಕೂಡ ಹೊಸ ಕಟ್ಟಡಗಳನ್ನು ಕಟ್ಟಿಸ್ಬೇಕು ಅಂತಂದು ಮನಸ್ಸು ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ತುಂಬ ಅವರಿಗೆ ಭಾರಿಯಾಗಿದೆ. ಸೊ ಅದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಕಟ್ಟಡಗಳು ಆದ ನಂತರ ಉತ್ತಮ ಶಿಕ್ಷಣವನ್ನು ಮಕ್ಕಳಿಗೆ ಒದಗಿಸಿಕೊಡೋದ್ರಲ್ಲಿ ಶಿಕ್ಷಕರು ಕೂಡ ತಮ್ಮ ಕೈಯನ್ನು ಜೋಡಿಸ್ತಾರೆ, ತನುಧನ ಮನವನ್ನು ಅದಕ್ಕೆ ಮೀಸಲಾಗಿ ಇಡ್ತಾರೆ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾಜಿ ದೇವದಾಸಿಯವರಿಗೆ ಸೇರಿದಂತೆ ಅವರ ಕುಟುಂಬಗಳಿಗೆ ಸರ್ಕಾರದಿಂದ 5 ಎಕರೆ ಜಮೀನು ನೀಡುವ ಬೇಡಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ದೇವದಾಸಿ ವಿಮೋಚನಾ ಸಂಘವು ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸುವ ಮೂಲಕ ಒತ್ತಾಯಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಶ್ರಮಿಕ ಭವನದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ನಡೆಸುವ ಮೂಲಕ ಆಗಮಿಸಿದ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹೊಸಪೇಟೆ ತಾಲೂಕು ಘಟಕವು ತಹಸೀಲ್ದಾರ್ ದ್ವಾರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿದ್ದಾರೆ. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷೆ ನಾಗರತ್ನಮ್ಮನವರು ಮಾತನಾಡಿ ಕಟ್ಟಕಡೆಯ ಮಹಿಳೆಯರನ್ನ ಕೇಂದ್ರ ಸರ್ಕಾರದಿಂದ ನಿರ್ಲಕ್ಷಿಸಲಾಗಿದೆ. ಆದರೆ ರಾಜ್ಯ ಸರ್ಕಾರ ಮಾಜಿ ದೇವದಾಸಿಯರಿಗೆ 1,500 ರೂಪಾಯಿ ಮಾಸಾಸನ ನೀಡುತ್ತಿದೆ. ದೇವದಾಸಿ ಮಹಿಳೆಯರಿಗೆ ಹೊರ ರಾಜ್ಯದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಸೈಟ್ಗಳನ್ನ ಕಾಯ್ದಿರಿಸಲಾಗಿದೆ ಹೊರತು ಅವುಗಳನ್ನ ಈವರೆಗೂ ಹಂಚಿಕೆ ಮಾಡಲಾಗಿಲ್ಲ. ಮಾಜಿ ದೇವದಾಸಿ ಮಹಿಳೆಯರಿಗೆ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೆಲಸ ಕೊಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಅಂದ್ರೆ ಕೇಂದ್ರದಲ್ಲಿ ಲೋಕಸಭೆ ಒಳಗೆ ಮತ್ತು ರಾಜ್ಯದಲ್ಲಿ ರಾಜ್ಯಸಭೆ ಒಳಗೆ ಈಗ ಕಲಾಪಗಳು ಪ್ರಾರಂಭ ಆಗಿದ್ದಾವೆ. ಅಲ್ಲಿ ಏನು ಚರ್ಚೆ ಮಾಡಬೇಕಾಗಿದೆ, ನಮ್ಮ ರಾಜ್ಯದಲ್ಲಿ ಇರುವಂತ ಅತ್ಯಂತ ಕಟ್ಟಕಡೆಯ ಮಹಿಳೆಯರಾಗಿರ್ತಕ್ಕಂಥ ದೇವದಾಸಿ ಮಹಿಳೆಯರ ಸಮಸ್ಯೆಗಳು ಕೂಡ ಅಲ್ಲಿ ಚರ್ಚೆ ಆಗಬೇಕು ಅಂತಂದೇಳಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಧಾನ ಮಂತ್ರಿಗಳಿಗೆ ಕೂಡ ಮನವಿ ಪತ್ರವನ್ನು ಕಳಿಸ್ಕೊಡ್ತಾ ಇದ್ದೀವಿ. ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತಿನವರೆಗೂ ಈ ಕಟ್ಟಕಡೆ ಮಹಿಳೆಯರನ್ನ ಪೂರ್ತಿಯಾಗಿ ಧಿಕ್ಕರಿಸಲಾಗಿದೆ. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಇಂಥ ಮಹಿಳೆಯರಿದ್ದಾರೆ, ಇಂಥ ಕುಟುಂಬದವರು ಇದ್ದಾರೆ, ಇವರು ಸಂಕಷ್ಟದಲ್ಲಿ ಬದುಕನ್ನು ಸಾಗಿಸ್ತಿದ್ದಾರೆ ಅಂತಂದೇಳಿ
ಎಲ್ಲೂ ಕೂಡ ಪ್ರಸ್ತಾಪ ಇಲ್ಲ. ಆದರೆ ರಾಜ್ಯದಲ್ಲಿ ಮಾತ್ರ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಕೇವಲ 1,500 ರೂಪಾಯಿ ಮಾಸಾಸನ ಕೊಡ್ತಾ ಇದ್ದಾರೆ. ಹಿಂದೆ ಇದ್ದಂಥ ಸರ್ಕಾರ 500 ರೂಪಾಯಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು, ಇಲ್ಲಿವರೆಗೂ ಕೂಡ 1 ರೂಪಾಯಿ ಕೂಡ ಹೆಚ್ಚಳ ಮಾಡಿಲ್ಲ. ಈಗಾಗಲೇ ನಿವೇಶನ ಕೊಡಬೇಕು. ಈಗ ಕೇರಳ ಮಾದರಿಯಲ್ಲಿ ಬೇರೆ ಮಹಾರಾಷ್ಟ್ರ ಕಡೆಗಳೆಲ್ಲ ಕೂಡ ಇವತ್ತು ದೇವದಾಸಿ ಮಹಿಳೆಯರಿಗೆ 80-80 ಸೈಟನ್ನು ಹಂಚಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಮಗೆ ಇಲ್ಲಿ ಇನ್ನೂವರೆಗೂ ಕೂಡ ಇವತ್ತು ಸೈಟನ್ನು ತೆಗೆದಿಟ್ಟಿದ್ದಾರೆ. ಆದರೆ ಇನ್ನೂ ಹಂಚಲಿಕ್ಕೆ ಇನ್ನೂ ಮನಸ್ಸಾಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ಕರೋನಾ ಇವತ್ತು ಇಡೀ ದೇಶದಲ್ಲಿ ಇವತ್ತು ಕರೋನಾ ವ್ಯಾಪಿಸಿದೆ. ಈ ಕುಟುಂಬಗಳು ಅತ್ಯಂತ ಬಡತನದಲ್ಲಿದ್ದಾರೆ. ಇವ್ರಿಗೆ ಎಲ್ಲಿಯೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಇವತ್ತು ಉದ್ಯೋಗ ಖಾತ್ರಿ ಕೆಲಸ ಅಂತಂದೇಳಂದಾಗ ಕೇವಲ 10-12 ದಿನಗಳ ಕೆಲಸ ಕೊಟ್ಟು ಕೈ ತೊಳ್ಕೊಂಡಿರೋದನ್ನು ನಾನು ಗಮನಿಸ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಎಲ್ಲೂ ಕೆಲಸಗಳು ಇವತ್ತು ಕೊಡ್ತಾ ಇಲ್ಲ. ಇವತ್ತು ಉಳ್ಳಂತರಿಗೆ ಕೆಲಸ ಅಂತಂದೇಳಿ ಇವತ್ತು ಯಾರು ಪಂಚಾಯಿತಿ ಮುಖಂಡರುಗಳಿದ್ದಾರೆ ಅವ್ರಿಗೆ ಮಾತ್ರ ಕೆಲಸವನ್ನು ಅವ್ರ ಕುಟುಂಬಗಳಿಗೆ ಮಾತ್ರ ಇವತ್ತು ಕೊಡೋದನ್ನು ನೋಡ್ತಾ ಇದ್ದೀನಿ. ನಾವು ಎಷ್ಟೋ ಸಾರಿ ಈ ಕುಟುಂಬದವರಿಗೆ ಕೊಡಬೇಕು, ಈ ಬಡ ಹೆಣ್ಣುಮಕ್ಕಳಿಗೆ ಒಂದು ಉದ್ಯೋಗವನ್ನು ಕೊಡ್ರಿ, ಅವರು ತಮ್ಮ ಕಾಲ ಮೇಲೆ ತಾವು ಸ್ವಾವಲಂಬಿಗಳಾಗಿ ದುಡ್ಕೊಂಡು ತಿಂತಾರೆ ಅಂತಂದೇಳಿ ಹೇಳಿದ್ರೆ ಇವತ್ತು ಉದ್ಯೋಗಗಳನ್ನ ಕೊಡ್ತಾ ಇಲ್ಲ. ಅದೇ ರೀತಿ ಪ್ರತಿ ಬಡ ಕುಟುಂಬಗಳ ನಿರ್ವಹಣೆಗೆ 7,500 ರೂಪಾಯಿ ನೀಡಬೇಕು. ದೇವದಾಸಿ ಮಹಿಳೆಯರ ಪಟ್ಟಿಯಿಂದ ಕೈಬಿಟ್ಟವರನ್ನ ಪುನರ್ ಸೇರ್ಪಡೆಗೊಳಿಸಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಹಾಗಾಗಿ ನಾವು ಸರ್ಕಾರವನ್ನ ಒತ್ತಡ ಮಾಡ್ತಾ ಇದ್ದೀವಿ. ಪ್ರತಿ ಕುಟುಂಬಕ್ಕೂ 7,500 ರೂಪಾಯಿ ಕೊಡಬೇಕು ಅಂತಂದೇಳಿ 2007-08 ಸರ್ವೆ ಆಯ್ತು. ಆ ಸರ್ವೆ ಆದಂತ ಸಂದರ್ಭದಲ್ಲಿ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇನ್ನು 5,000 ಮಹಿಳೆಯರು ಕೈ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕೈ ಬಿಟ್ಟಂತ ಮಹಿಳೆಯರನ್ನ ಸೇರ್ಪಡೆ ಮಾಡಬೇಕು. ಅವ್ರಿಗೂ ಕೂಡ ಈಗಾಗಲೇ ಕೊಡುವಂತ ಎಲ್ಲ ಬೆನಿಫಿಟ್ಗಳು ಕೂಡ ಅವ್ರಿಗೂ ಕೊಡಬೇಕು ಅಂತಂದೇಳಿ ಹೇಳ್ತಾ ಇದ್ದೀವಿ. ಹೊಸಪೇಟೆ ಇನ್ನರ್ ವೀಲ್ ಕ್ಲಬ್ನಿಂದ COVID-19 ಸಂದಿಗ್ಧ ಸಂದರ್ಭದಲ್ಲಿ ಸಾಮಾಜಿಕ ವಲಯಕ್ಕೆ ತಮ್ಮದೇ ಆದ ಸೇವೆಯನ್ನ ನೀಡಿಕೊಂಡು ಬರುತ್ತಿದೆ. ಹೀಗೆ ಕೊರೋನಾ ವಾರಿಯರ್ಸ್ಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಫೇಸ್ ಶೀಲ್ಡ್ ಹಾಗೂ ಮುಖಕವಚು ನೀಡುವ ಕಾರ್ಯಕ್ರಮ ನಡೆಸಲಾಯಿತು. ಹೀಗೆ ದಿನಾಂಕ 23ರಂದು ಹೊಸಪೇಟೆಯ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬರುವ ರೋಟರಿ ಕ್ಲಬ್ನ ಸಭಾಂಗಣದಲ್ಲಿ ಇನ್ನರ್ ವೀಲ್ ಕ್ಲಬ್ನಿಂದ ರೋಟರಿ ವಾರಿಯರ್ಸ್ಗಳೆಂದೇ ಕರೆಯಲ್ಪಡುವ ಆಶಾ ಕಾರ್ಯಕರ್ತೆಯರಿಗೆ ಫೇಸ್ ಶೀಲ್ಡ್ ಹಾಗೂ ಮಾಸ್ಕ್ ವಿತರಿಸಲಾಯಿತು. ಇನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ವಿನ್ನರ್ ವೀಲ್ ಕ್ಲಬ್ನ ನಿಸ್ವಾರ್ಥ ಸೇವೆಗೆ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎಂಪಿ ದೊಡ್ಡಮನಿರವರು ಅಭಿನಂದನೆ ತಿಳಿಸಿದರು. ಇವತ್ತು ಹೊಸಪೇಟೆ ನಗರದಲ್ಲಿ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ನಗರ ಪ್ರದೇಶ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಮುಂಚೂಣಿ ಕಾರ್ಯಕರ್ತರಾದ ಆಶಾ ಕಾರ್ಯಕರ್ತರಿಗೆ ಫೇಸ್ ಶೀಲ್ಡ್ ಮತ್ತು ಮಾಸ್ಕ್ ವಿತರಿಸುವಂಥ ಒಂದು ಸಮಾರಂಭವನ್ನು ಇನ್ನರ್ ವೀಲ್ ಕ್ಲಬ್ ಹೊಸಪೇಟೆಯವರು ಆಯೋಜಿಸಿದರು. ಬಹುಶಃ ಹೊಸಪೇಟೆ ನಗರದಲ್ಲಿರ್ತಕ್ಕಂಥ ಇನ್ನರ್ ವೀಲ್ ಕ್ಲಬ್ಬು ಬಹಳ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಿದೆ. ಅದರ ಜೊತೆಗೆ ಆರೋಗ್ಯ ಇಲಾಖೆ ಜೊತೆಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಅವರು ಈಗಾಗಲೇ ಮಾಡಿದ್ದಾರೆ. ಹೊಸಪೇಟೆ ನಗರದಲ್ಲಿರ್ತಕ್ಕಂಥ ಕೊಳಗೇರಿಯಲ್ಲಿ ವಾಸಿಸತಕ್ಕಂಥ ಬಡ ಹೆಣ್ಣುಮಕ್ಕಳಿಗೆ ಈ ಹಿಂದೆ ಮಾಸ್ಕ್ ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಜೊತೆಗೆ ಕೋವಿಡ್ ಕೇರ್ ಸೆಂಟ್ರಲ್ಲಿ ಕೋವಿಡ್ ಪಾಸಿಟಿವ್ ಆಗಿರ್ತಕ್ಕಂಥ ಏನು ಕೇಸ್ಗಳಿದ್ದು ಅವರಿಗೆ ರೋಗಿಗಳಿಗೆ ಅವು ಹಣ್ಣು ಹಂಪಲನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಡ ಹೆಣ್ಣುಮಕ್ಕಳಿಗೆ ಬಹಳಷ್ಟು ಇಲಾಖೆಯಿಂದ ನೀಡ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಮುಂಚೂಣಿಯಾಗಿ COVID-19 ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತರಿಗೆ ಏನು ಇವತ್ತು ಫೇಸ್ ಶೀಲ್ಡ್ ಮತ್ತು ಮಾಸ್ಕ್ ಕೊಡುವಂಥ ಒಂದು ಕಾರ್ಯ ಮಾಡಿದ್ದಾರೆ. ಇದು ತುಂಬ ಶ್ಲಾಘನೀಯವಾದ ಕಾರ್ಯ. ಮುಂಬರುವ ದಿನಗಳಲ್ಲಿ ಇಂಥ 10 ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜನಸಮುದಾಯಕ್ಕೆ ಮತ್ತು ಇಲಾಖೆಗೆ ಇವರು ಒಳ್ಳೆಯ ಒಂದು ಕೆಲಸ ನಿರ್ವಹಿಸಲಿ ಅಂತ ಆಶಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇನ್ನು ಇನ್ನರ್ ವೀಲ್ ಕ್ಲಬ್ನ ಸದಸ್ಯರ ಸಹಕಾರದಿಂದ ಫೇಸ್ ಶೀಲ್ಡ್ ಹಾಗೂ ಮಾಸ್ಕ್ ವಿತರಿಸಲಾಗಿದೆ ಎಂದು ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ಬಿಂದುಶ್ರೀ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದಾರೆ. ಇವತ್ತು ನಾವು ಆಶಾ ಕಾರ್ಯಕರ್ತರಿಗೆ ಫೇಸ್ ಶೀಲ್ಡ್ ಹಾಗೂ ಮಾಸ್ಕ್ ಅನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಡೋನರ್ ಆದಂಥ ಮಣಿ ಹಾಗೂ ಜಯಶ್ರೀ ಮತ್ತು ಡಾಕ್ಟರ್ ಮಾಧ್ವಿ ಅಂತಂದೇಳಿ ನಮ್ಮ ಕ್ಲಬ್ಬಿನಲ್ಲಿ ಸದಸ್ಯರೆಲ್ಲ ಸೇರಿಕೊಂಡು ಇದು ಒಂದು ಆಶಾ ಕಾರ್ಯಕರ್ತರಿಗೆ ಏನಾದರೂ ಒಂದು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಅವ್ರು ಯಾಕಂದರೆ ಹೊರಗಡೆ ತುಂಬ ಹೊರಗೆ ಅಡ್ಡಾಡ್ತಾ ಇರೋದ್ರಿಂದ ಅವರಿಗೆ ಒಂದು ಸೇಫ್ಟಿ ಇರಲಿ ಅಂತೇಳಿ ನಮ್ಮ ಇನ್ನರು ಸದಸ್ಯರೆಲ್ಲ ಸೇರಿಕೊಂಡು ಈ ಒಂದು ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕ್ಲಬ್ ಸದಸ್ಯರಿಗೂ ತುಂಬ ನನಗೇನಂದರೆ ಏನು ಮಾಡೋ ಎಲ್ಲ ಅದಕ್ಕೂ ಭಾಳ ಮುಂದೆ ಬರ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಅವ್ರಿಗೂ ದೇವರ ಆರೋಗ್ಯ ಆಯುಷ ಕೊಡಲಿ ಅಂತಿದ್ದೀನಿ. ಆಶಾ ಕಾರ್ಯಕರ್ತರು ತುಂಬ ಹೊರಗೆ ಭಾಳ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೂ ದೇವರ ಆರೋಗ್ಯ ಆಯುಷ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.
ಗ್ರಾಮ ಪಂಚಾಯಿತಿ ಚುನಾವಣೆಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿನ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಹೊಸಪೇಟೆ ಮಂಡಲದಿಂದ ಬಿಜೆಪಿ ನಡಿಗೆ ಗ್ರಾಮಗಳ ಕಡೆಗೆ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಈ ಭಾಗವಾಗಿ ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ ನಡೆಸುವ ಮೂಲಕ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಸಹಕರಿಸಿ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗೆ ಮುಂದಾಗುವಂತೆ ಗ್ರಾಮದ ಮುಖಂಡರಲ್ಲಿ ಹಾಗೂ ಪಕ್ಷದ ಕಾರ್ಯಕರ್ತರಲ್ಲಿ ಕೋರಿಕೊಳ್ಳಲಾಯಿತು. ಹೀಗೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ತೆರಳಿದ ಬಿಜೆಪಿ ಮಂಡಲವು ಧರ್ಮದ ಗುಡ್ಡದ ಸಮುದಾಯ ಭವನದ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ನಂತರ ಸಮುದಾಯ ಭವನದಲ್ಲಿ ಕೈಗೊಂಡ ಕಾರ್ಯಕ್ರಮದಲ್ಲಿ ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಬಿಜೆಪಿ ನಡಿಗೆ ಗ್ರಾಮಗಳ ಕಡೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಮುಖಂಡ ಅಯ್ಯಾಳಿ ತಿಮ್ಮಪ್ಪ, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಕವಿತಾ ಈಶ್ವರ್ ಸಿಂಗ್ ರವರು ಸೇರಿದಂತೆ ಹೊಸಪೇಟೆ ಬಿಜೆಪಿ ಮಂಡಲ ಅಧ್ಯಕ್ಷರು ಮಾತನಾಡಿ, ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಗ್ರಾಮದ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರು ಸಹಕರಿಸುವ ಮೂಲಕ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗೆ ಮುಂದಾಗುವಂತೆ ಕೋರಿಕೊಂಡರು. ಮುಂದೆ ಗ್ರಾಮ ಪಂಚಾಯಿತಿ ಚುನಾವಣೆ ಬರುತ್ತದೆವು. ಪಕ್ಷವನ್ನು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸದಸ್ಯರನ್ನಾಗಿಸಬೇಕು, ಪಕ್ಷದ ಅಧ್ಯಕ್ಷನಾಗಿಸಬೇಕಂತ ಚುನಾವಣೆ ಬರ್ತದೆ. ಅಂತ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಪಕ್ಷ ಯಾರಿಗೆ ಹೇಳ್ತದೆ, ಈ ಪಕ್ಷದ ಈ ಊರಿನ ಮುಖಂಡರುಗಳು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಆ ಪ್ರಕಾರ ನಾವು ಹೋಗಬೇಕಾಗ್ತದೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ರಾಷ್ಟ್ರದಲ್ಲಿ ನಮ್ಮ ಸರ್ಕಾರ ಇದೆ, ಅದರ ಜೊತೆಯಲ್ಲಿ ನಮ್ಮವರೇ ಆದ ವಿಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಅರಣ್ಯ ಸಚಿವರಾದ ಮಾನ್ಯ ಆನಂದ್ ಸಿಂಗ್ ರವರು ಕೂಡ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಜಿಲ್ಲೆಯಲ್ಲಿ ಮತ್ತು ಈ ಭಾಗದಲ್ಲಿ ಇರೋದರಿಂದ ನಾವೆಲ್ಲ ಅಭಿವೃದ್ಧಿ ಬಗ್ಗೆ ಆಗಬೇಕಾದ್ರೆ ನಾವು ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಎಲ್ಲ ಭಾಗದಲ್ಲಿ ಎಲ್ಲ ಓಣಿಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಕೂಡ ನಾವು ಹೋಗಿ ನಮ್ಮ ಪಕ್ಷ ಮಾಡಿದಂಥ ಕೆಲಸಗಳ ಬಗ್ಗೆ ಹೇಳಿ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರನ್ನ ಗ್ರಾಮ ಪಂಚಾಯಿತಿಗೆ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮುಖಂಡರು ಮತ್ತು ಹಿರಿಯರೆಲ್ಲರೂ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತದೆ. ನಮ್ಗೆಲ್ಲರಿಗೆ ಗೊತ್ತಿದೆ, ಚುನಾವಣೆಯಲ್ಲಿ ಎಲ್ಲರಿಗೆ ಮನಸ್ಸಲ್ಲಿ ಇರ್ತದೆ ನಾನು ಮಾಡಬೇಕು, ನಾನಾಗಬೇಕಂತ. ಅಂದರೆ ಪಕ್ಷದ ಮುಖಂಡರು ಆಮೇಲೆ ಈ ಊರು ಯಜಮಾನ ಅವರು ಏನು ಡಿಸೈಡ್ ಮಾಡ್ತಾರ ಅದೇ ರೀತಿ ನಾವು ಎಲ್ಲ ಸಪೋರ್ಟ್ ಮಾಡಬೇಕು. ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರು ಯಾರಿದ್ದಾರ, ಯಾರಿಗೆ ಕ್ಷಮತೆ ಇದೆ, ನಿಮ್ಮ ಊರು ಜನಗೆ ಎಲ್ಲ ಜೊತೆಗೆ ಸೇರಿ ಯಜಮಾನವ್ರ ಜೊತೆಗೆ ಸೇರಿ ನೀವು ಎಲ್ಲರೂ ಒಂದು ಡಿಸಿಷನ್ ತಗೊಳ್ರಿ, ಅದಕ್ಕೆ ಎಲ್ಲರೂ ನಾವು ಸಪೋರ್ಟ್ ಮಾಡೋಣ. ಇವತ್ತು ಬಿಜೆಪಿ ಪಕ್ಷ ಯಾವ ಮಟ್ಟಕ್ಕೆ ಇದೆ ನಮ್ಗೆಲ್ಲರಿಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಇಡೀ ದೇಶದಲ್ಲಿ ಮೋದಿಜಿದು ಎಷ್ಟು ನೇತೃತ್ವ ನಡೀತಾ ಇದೆ, ಇನ್ನ 10 ವರ್ಷ ಆಗ್ಲಿ, ಇನ್ನ ಎಷ್ಟು ವರ್ಷ ಆಗ್ಲಿ ಬಿಜೆಪಿ ಸರ್ಕಾರನೇ ಬರ್ತೈತಂತ ನನಗೆ ನಂಬಿಕೆ ಇದೆ. ಸೊ ಇದು ಸ್ಟಾರ್ಟ್ ಆಗಿರೋದು ಗ್ರಾಮ ಪಂಚಾಯತಿ ಚುನಾವಣೆ ಎಂದು. ಸೊ ಯಾರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲರೂ ಸೇರಿ ನಾವು ಬಿಜೆಪಿ ನಮ್ಮ ಬೂತ್ ಕಾರ್ಯಕರ್ತರು ಇರಲಿ ಯಾರು ನಿಂದಿರ್ತಾರ ಅವ್ರಿಗೆ ಎಲ್ಲರಿಗೆ ನಾವು ಒಗ್ಗಟ್ಟಾಗಿ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ. ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೀವೆಲ್ಲ ಹಿರಿಯರು ಕೂತ್ಕೊಂಡು ಎಲ್ಲ ಒಂದು ಸಮನ್ವಯ ಮನಸ್ಕರಾಗಿ ಒಂದು ಎಲ್ಲ ವ್ಯತ್ಯಾಸಗಳನ್ನು ಬದಿಗೊತ್ತಿ ನೀವೆಲ್ಲರೂ ಎಲ್ಲ ಪ್ರತಿನಿಧಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ತಿಳ್ಕೊಂಡು ಈ ಧರ್ಮದ ಗುಡ್ಡದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡಬೇಕಂತ ಮಾಡ್ತಾ ಇದ್ದೀನಿ. ಹಾಗಾಗಿ ಅದಕ್ಕೆ ವೇದಿಕೆ ಮೇಲೆ ನಿಂತಿರುವಂತ ಹಿರಿಯರಿಗೆ ಎಲ್ಲರಿಗೂ ನಾನು ವಿನಂತಿ ಪೂರ್ವಕವಾಗಿ ಕೈ ಮುಗಿದು ಬೆಳ್ತಿದ್ದೀನಿ, ಸಾಧ್ಯವಾದಷ್ಟು ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಚುನಾವಣೆಗೆ ನೀವೆಲ್ಲ ವೇದಿಕೆ ಮೇಲಿರುವಂತಹ ಹಿರಿಯರು ಒಂದು ವ್ಯಕ್ತಿಯನ್ನ ಸೂಚನೆ ಮಾಡ್ತೀರಿ, ಆದರೆ ಇನ್ನೊಬ್ಬ ವ್ಯಕ್ತಿ ನೀವು ಸೂಚನೆ ಮಾಡಿರುವಂಥದ್ದು ಇನ್ನೊಬ್ಬ ವ್ಯಕ್ತಿಗೆ ಇಷ್ಟ ಆಗಿರೋದಿಲ್ಲ. ಏ ಅವ್ರು ಮಾಡ್ಯಾರಂದ್ರೆ ಅವ್ರು ಮಾಡ್ಯಾಡ ನಾನು ನಿಲ್ತೀನಿ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ, ನಾನು ನಿಲ್ತೀನಿ ಅನ್ನುವಂಥ ವ್ಯಕ್ತಿ ಬಂದಾಗೆ ಸೊ ಇವಾಗ ಅವನು ಬಿ ಜೆ ಪಿ ಅವನು ನೀವೆಲ್ಲರೂ ಕೂಡಿ ತೀರ್ಮಾನ ಮಾಡಿದವರು ಬಿ ಜೆ ಪಿಯವರು, ಸೊ ಇಬ್ಬರು ಬಿ ಜೆ ಪಿಯವರೇ ಆಗ್ಬಿಟ್ರಿ.
ಇಬ್ರು ಬಿಜೆಪಿಯವರೇ ಆದಾಗೆ ಇದನ್ನ ಸಮಸ್ಯೆ ಹೇಗೆ ಪರಿಹರಿಸಬೇಕು? ನಾವು 10 ಜನಗಳ ಒಂದು ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರು ಮಾಡಿದಾರ. ಈ ಕೋರ್ ಕಮಿಟಿಯಲ್ಲಿ ಒಂದು ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಒಂದು ಹಿರಿಯ ಕಾರ್ಯಕರ್ತ ಅನ್ನುವಂಥದ್ದನ್ನು ಗುರುತಿಸಿ ಈ ಬಾರಿಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಚುಕ್ಕಾಣಿ ಹಿಡಿಬೇಕು, ಗ್ರಾಮ ಪಂಚಾಯಿತಿ ಅಧಿಕಾರವನ್ನು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಮಾಡಬೇಕು ಅಂತ ತಿಳ್ಕೊಂಡು ನಾವು ಸಂಕಲ್ಪ ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಅದಕ್ಕೆ ನಾನು ಹೇಳುವುದು, ಒಂದೇ ವ್ಯಕ್ತಿಯನ್ನು ನೀವೆಲ್ಲರೂ ಕೂಡಿ ಆಯ್ಕೆ ಮಾಡಿಕೊಡಬೇಕು ನಂಬರ್ ಒಂದು. ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ನೀವು ಇಲ್ಲೇ ಮಾಡಬೇಕು. ಎರಡನೇ ಹೆಸರು ನಮ್ಮ ಮಂಡಲಕ್ಕೆ ಕಳಿಸ್ಕೊಡ್ಬೇಡ್ರಿ, ಕೋರ್ ಕಮಿಟಿಯಲ್ಲಿ ಕಳಿಸ್ಕೊಡ್ಬೇಡ್ರಿ. ಸಾಧ್ಯವಾದಷ್ಟು ಎಲ್ಲ ಶಕ್ತಿ ನಿಮ್ಮ ಕೈಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರೈತ ವಿರೋಧಿ ಕಾನೂನುಗಳ ಜಾರಿ ವಿರೋಧಿಸಿ ದಿನಾಂಕ 25ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಜೆ ಕಾರ್ತಿಕ್. ತಿದ್ದುಪಡಿ ಮಸೀದಿ ವಿರೋಧಿಸಿ ಪ್ರತಿಭಟಿಸಿದ 8 ಜನ ಸಂಸದರನ್ನ ಅಮಾನತುಗೊಳಿಸಿದ ಕೇಂದ್ರ ಸರ್ಕಾರ. ಆದೇಶವನ್ನ ಹಿಂಪಡೆಯುವಂತೆ ರಾಷ್ಟ್ರಪತಿಗಳಿಗೆ ಆಗ್ರಹಿಸಿದ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಟಿಬಿ ಡ್ಯಾಂನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಿರ್ಮಾಣಗೊಳ್ಳಲಿರುವ ಹೆಚ್ಚುವರಿ 6 ಕೊಠಡಿಗಳು, ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ, ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ. ಆಶಾ ಕಾರ್ಯಕರ್ತೆಯರಿಗೆ ವಿತರಣೆಗೊಂಡ ಫೇಸ್ ಮಾಸ್ಕ್, ಇನ್ನರ್ ವೀಲ್ ಕ್ಲಬ್ನ ಸೇವೆಗೆ ಅಭಿನಂದಿಸಿದ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ. ಮುಂದುವರೆದ ಬಿಜೆಪಿ ನಡಿಗೆ ಗ್ರಾಮಗಳ ಕಡೆಗೆ, ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆ ನಿಮಿತ್ತ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಹೊಸಪೇಟೆ ಬಿಜೆಪಿ ಮಂಡಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.